ಆತ್ಮೀಯ ಸ್ಪರ್ಧಾ ಮಿತ್ರರೇ, ಕಲಬುರಗಿ ಜಿಲ್ಲೆಯ NSS ಕೆರಿಯರ್ ಅಕಾಡೆಮಿಯ ಸಂತೋಷ್ ಜವಳಿ ಮಾಡುವ ನಮಸ್ಕಾರಗಳು. ಇವತ್ತು KAS PSI ಮತ್ತು ಪೊಲೀಸ್ ಮುಂಬರ್ತಕ್ಕಂಥ ಪರೀಕ್ಷೆಗಳ ದೃಷ್ಟಿಟ್ಟುಕೊಂಡು ಬಹಳ ವಿಶೇಷವಾದಂಥ ಅಧ್ಯಯನ ಮಾಡುತ್ತಿದ್ದೇನೆ. ಅದೇ ಯಾವ ವಿಶೇಷತೆ ತಂದಾಗ ನಾವು ನೋಡ್ತಾ ಇರ್ತೇವೆ, ಸಾಮಾನ್ಯವಾಗಿ ಭಾರತ ದೇಶ ಇವತ್ತು ಒಂದು ಕೃಷಿ ಅವಲಂಬಿತ ರಾಷ್ಟ್ರ. ನಮ್ಮ ದೇಶದಾಗ ಶೇಕಡ 71% ಜನಸಂಖ್ಯೆ ಕೃಷಿ ಅವಲಂಬಿತ ಇರುವುದರಿಂದ ಭಾರತ ದೇಶಕ್ಕೆ ಬೆಳೆ ಬೆಳಿಬೇಕಾದ್ರೆ ಅತ್ಯುತ್ತಮವಾದಂಥ ಮಣ್ಣು ಬೇಕಾಗ್ತದೆ. ಭಾರತ ದೇಶದಾಗ ಅತ್ಯಂತ ಫಲವತ್ತತೆಯಾದಂಥ ಮಣ್ಣು ಮೆಕ್ಕಲು ಮಣ್ಣು. ಇಂಥ ಮೆಕ್ಕಲು ಮಣ್ಣು ಭಾರತ ದೇಶದಾಗ ಯಾವ ಭಾಗದಾಗ ಕಂಡು ಬರ್ತದಂದಾಗ ನಮ್ಮ ದೇಶದಾಗ ಉತ್ತರ ಭಾಗದಾಗ ಈ ಮಣ್ಣು ಕಂಡು ಬರ್ತಾ ಇರ್ತದೆ. ಸಹಜವಾಗಿ ಒಂದು ಕ್ವಶನ್ ಬರ್ಬೋದು, ಮೆಕ್ಕಲು ಮಣ್ಣು ಉತ್ತರ ಭಾರತ ಯಾಕೆ ಕಂಡು ಬರ್ತಾ ತಂದಾಗ ಉತ್ತರ ಭಾರತದಲ್ಲಿ ಸಿಂಧು ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ ಮತ್ತು ಆ ನದಿಗಳ ಉಪನದಿಗಳು ಹರಿಯುವುದರಿಂದ ವಿಶೇಷವಾದಂಥ ಮೆಕ್ಕಲು ಮಣ್ಣು ತಂದು ಬಿಡ್ತಾ ಇರ್ತವೆ. ಅದರಾಗ ವಿಶೇಷವಾಗಿ ಭಾರತ ದೇಶದಲ್ಲಿ ಗಂಗಾ ನದಿ ಹರಿಯುವುದರಿಂದ ಮತ್ತು ಅದರ ಉಪನದಿಗಳು ಹರಿಯುವುದರಿಂದ ಅತಿ ಹೆಚ್ಚು ಮೆಕ್ಕಲು ಮಣ್ಣು ಬಿಟ್ಟು ಸಮತಟ್ಟದಂಥ ಪ್ರದೇಶ ನಿರ್ಮಾಣ ಆಗ್ಯದ. ಗಂಗಾ ನದಿಯ ಬಯಲಿನಲ್ಲಿ ಸಮತಟ್ಟಾಗಿ ಕಂಡು ಬರ್ತಕ್ಕಂಥ ಪ್ರದೇಶಕ್ಕೆ ಉತ್ತರ ಮಹಾಮೈದಾನ ಪ್ರದೇಶ ಎಂದು ಕರೆಯುತ್ತೇವೆ. ಇವತ್ತು ಭಾರತ ದೇಶದಾಗ ಅತಿ ಹೆಚ್ಚು ಬೆಳೆ ಬೆಳೆಯುವುದು ಉತ್ತರ ಮಹಾಮೈದಾನದಲ್ಲಿ. ಯಾಕಂದಾಗ ಗಂಗಾ ನದಿ ಮತ್ತು ಅದರ ಉಪನದಿಗಳು ಅತಿ ಹೆಚ್ಚು ಮೆಕ್ಕಲು ಮಣ್ಣು ತಂದು ಬಿಡ್ತಾ ಇರ್ತವೆ. ಆದ್ದರಿಂದ ಅತಿ ಹೆಚ್ಚು ಅಲ್ಲಿ ಬೆಳೆ ಬೆಳೀತಾ ಇರ್ತಾರೆ. ಭಾರತ ದೇಶದಾಗ ಇವತ್ತು ಅತಿ ಹೆಚ್ಚು ಜನಸಂಖ್ಯೆ ಎಲ್ಲಿ ವಾಸಿಸ್ತಾರ ತಂದಾಗ ಉತ್ತರ ಮಹಾಮೈದಾನದಾಗ. ಯಾಕೆ ತಂದಾಗ ಕೃಷಿ ಮಾಡೋದಕ್ಕೆ ಭಾಳಷ್ಟು ವೇಗ್ಯವಾದ ಪ್ರದೇಶ ಇರುವುದರಿಂದ. ನಮ್ಮ ದೇಶದಾಗ ಶೇಕಡ 40% ಜನಸಂಖ್ಯೆ ಉತ್ತರ ಮಹಾಮೈದಾನದಲ್ಲಿ ವಾಸಿಸುವುದರಿಂದ ಈ ಉತ್ತರ ಮಹಾಮೈದಾನಕ್ಕೆ ಭಾರತದ ಹೃದಯ ಭಾಗ ಅಂತ ಕೂಡ ಕರೆಯುತ್ತೇವೆ. ಇಂಥ ಉತ್ತರ ಮಹಾಮೈದಾನದಲ್ಲಿ ಹರಿತಕ್ಕಂಥ ವಿಶೇಷವಾದಂಥ ನದಿನೇ ಗಂಗಾ ನದಿ. ಎಸ್, ಇವತ್ತು ನಾನು ಆಯ್ಕೆ ಮಾಡಿಕೊಡ್ತಕ್ಕಂಥ ವಿಶೇಷವಾದಂಥ ಟಾಪಿಕ್ ಯಾವತ್ತಂದಾಗ ಗಂಗಾ ನದಿ. ಎಸ್, ಗಂಗಾ ನದಿ ಅಂದ ತಕ್ಷಣ ಈ ಗಂಗಾ ನದಿಗೆ ಭಾರತದ ರಾಷ್ಟ್ರೀಯ ನದಿ ಎಂದು ಕರೆಯುತ್ತಾರೆ. ಕಾರಣ ತನಗ ಗಂಗಾ ನದಿ ಹರಿಯುವುದರಿಂದ ಅದರ ಉಪನದಿಗಳು ಹರಿಯುವುದರಿಂದ ಭಾರತ ದೇಶದಾಗ ಮೆಕ್ಕಲು ಮಣ್ಣು ತಂದು ಬಿಡ್ತಾ ಇರ್ತವೆ. ಆ ಮೆಕ್ಕಲು ಮಣ್ಣಿನಲ್ಲಿ ಅತಿ ಹೆಚ್ಚು ಬೆಳೆ ಬೆಳೆಯುವುದರಿಂದ ಇದಕ್ಕೆ ಭಾರತದ ರಾಷ್ಟ್ರೀಯ ನದಿ ಅಂತ ಕೂಡ ಕರೆಯುತ್ತಾರೆ. ಇಂಥ ಗಂಗಾ ನದಿ ನಮ್ಮ ದೇಶದ ಅತ್ಯಂತ ಉದ್ದವಾದ ನದಿ. ಹಾಗಾದ್ರೆ ಭಾರತ ದೇಶದ ಗಂಗಾ ನದಿ ಎಷ್ಟು ಕಿಲೋಮೀಟರ್ ಹರಿತಾ ತಂದಾಗ 2525 ಕಿಲೋಮೀಟರ್. ಎಕ್ಸಾಮ್ದಾಗ ಕನ್ಫ್ಯೂಸ್ ಆಗ್ತಿತ್ತಂದಾಗ
ಗಂಗಾ ನದಿ ಎಷ್ಟು ಕಿಲೋಮೀಟರ್ ಇರ್ತದೆ ಅಂದಾಗ 25 ಕಿಲೋಮೀಟರ್ ಅಂತೇಳಿ ನೆನಪಿಟ್ಕೊಂಡ್ರು ಕೂಡ ಸಾಕು. ಎಸ್, ಏನು ಈ ಗಂಗಾ ನದಿ ವಿಶೇಷತೆ ತಂದಾಗ, ಈ ಗಂಗಾ ನದಿ ಅಂತೇಳಿ ಹೆಸರು ಬರಬೇಕಾದ್ರೆ ಎರಡು ನದಿಗಳು ಕೂಡಬೇಕಾಗ್ತದೆ. ಒಂದು ಭಾಗೀರಥಿ ನದಿ, ಇನ್ನೊಂದು ಅಲಕಾನಂದ ನದಿ. ಈ ಭಾಗೀರಥಿ ನದಿ ಮತ್ತು ಅಲಕಾನಂದ ನದಿ ಎರಡು ನದಿಗಳು ಕೂಡಿದಾಗ ಆವಾಗ ಗಂಗಾ ನದಿ ಅಂತೇಳಿ ಹೆಸರು ಬರ್ತದೆ. ವಿಶೇಷತೆ ಕ್ವಶನ್ ಕೇಳಿದ್ದೆ ಎಕ್ಸಾಮ್ದಾಗ, ಭಾಗೀರಥಿ ಮತ್ತು ಅಲಕಾನಂದ ಎರಡು ನದಿಗಳು ಎಲ್ಲಿ ಒಂದು ಹುಡುತ್ತವೆ ಅಥವಾ ಎಲ್ಲಿ ಸಂಗಮವಾಗುತ್ತವೆ? ಉತ್ತರಾಖಂಡ್ ರಾಜ್ಯದ ದೇವಪ್ರಯಾಗ. ಉತ್ತರಾಖಂಡ್ ರಾಜ್ಯದ ದೇವಪ್ರಯಾಗ ಎನ್ನುವ ಸ್ಥಳದಲ್ಲಿ ಭಾಗೀರಥಿ ಮತ್ತು ಅಲಕಾನಂದ ಎರಡೂ ನದಿಗಳು ಸಂಗಮವಾಗ್ತವ. ಮುಂದೆ ಹರಿತಕ್ಕಂಥ ನದಿಗೆ ನಾವು ಗಂಗಾ ನದಿ ಅಂತ ಕೂಡ ಕರೆಯುತ್ತೇವೆ. ಎಸ್, ಈಗ ಭಾಗೀರಥಿ ಮತ್ತು ಅಲಕಾನಂದ ನದಿಯ ವಿಶೇಷತೆ ಏನು? ಈ ಭಾಗೀರಥಿ ಮತ್ತು ಅಲಕಾನಂದ ಎರಡು ನದಿಗಳು ಉತ್ತರಾಖಂಡ್ ರಾಜ್ಯದಾಗ ಹರಿತಾ ಇರ್ತವ. ಉತ್ತರಾಖಂಡ್ ರಾಜ್ಯದಲ್ಲಿ ಭಾಗೀರಥಿ ನದಿಗೆ ಒಂದು ವಿಶೇಷವಾದಂಥ ಅಣೆಕಟ್ಟು ಕಟ್ಟಲಾಗಿದೆ. ಅದು ತೆಹರಿ ಅಣೆಕಟ್ಟು. ತೆಹರಿ ಅಣೆಕಟ್ಟು ಭಾಗೀರಥಿ ನದಿಗೆ, ಅದು ಯಾವ ರಾಜ್ಯದ ಅಂತಂದಾಗ ಉತ್ತರಾಖಂಡ್ ರಾಜ್ಯದ. ನಾ ನೋಡ್ತಾ ಇರ್ತೇವ್ರಿ, 2013-14 ಉತ್ತರಾಖಂಡ್ ರಾಜ್ಯದಾಗ ಒಂದು ನದಿ ಭಾಳಷ್ಟು ನಷ್ಟ ಮಾಡ್ತು, ಬಹಳಷ್ಟು ಪ್ರವಾಹ ಹರಿದು ಬಹಳಷ್ಟು ನಷ್ಟ ಮಾಡ್ತು. ಅದೇ ಮಂದಾಕಿನಿ ನದಿ. ಈ ಮಂದಾಕಿನಿ ನದಿ ಯಾವ ನದಿಯ ಉಪನದಿ ಅಂತಂದಾಗ ಅಲಕಾನಂದ ನದಿಯ ಉಪನದಿ. ಈ ಮಂದಾಕಿನಿ ನದಿಗೆ ಉತ್ತರಾಖಂಡ್ ರಾಜ್ಯದ ಕಣ್ಣೀರು ನದಿ ಅಂತ ಕೂಡ ಕರೆಯುತ್ತಾರೆ. ಎಕ್ಸಾಮ್ದ ಕ್ವಶನ್ ಕೇಳಿದ್ದು, ಮಂದಾಕಿನಿ ಮತ್ತು ಅಲಕಾನಂದ ಎರಡೂ ನದಿಗಳು ಎಲ್ಲಿ ಸಂಗಮವಾಗುತ್ತವೆ? ದೇವ ಎಲ್ಲಿ ತಂದಾಗ ರುದ್ರಪ್ರಯಾಗ. ಉತ್ತರಾಖಂಡ್ ರಾಜ್ಯದಾಗ ರುದ್ರಪ್ರಯಾಗ ಎನ್ನುವ ಸ್ಥಳದಾಗ ಯಾವ್ಯಾವ ನದಿಗಳು ಸಂಗಮ ಆಗ್ತಾವ ತಂದಾಗ ಅಲಕಾನಂದ ಮತ್ತು ಮಂದಾಕಿನಿ. ನಾ ನೋಡ್ತಾ ಇರ್ತೇವ್ರಿ, ಇವತ್ತು ಉತ್ತರಾಖಂಡ್ ರಾಜ್ಯ ಅಂದ ತಕ್ಷಣ ಈ ಉತ್ತರಾಖಂಡ್ ರಾಜ್ಯದ ರಾಜಧಾನಿ ಡೆಹ್ರಾಡೂನ್. ಭಾರತ ದೇಶದಾಗ ಉತ್ತರಾಖಂಡ್ ರಾಜ್ಯದಾಗ ನಮ್ಮ ದೇಶದಾಗ IAS ಪಾಸ್ ಆಗಿ ಹೋದ ನಂತರ ನಮ್ಮ ದೇಶದಾಗ IAS ತರಬೇತಿ ಎಲ್ಲಿ ಕೊಡ್ತಾರೆ ತನ್ನಾಗ ಮಸೂರಿ. ಉತ್ತರಾಖಂಡ್ ರಾಜ್ಯದಾಗ ಮಸೂರಿ ನಗರ ಭಾಳ ಪ್ರಸಿದ್ಧ ಒಂದು ಸ್ಥಳ. ಅಲ್ಲಿ IAS ತರಬೇತಿ ಕೂಡ ಕೊಡ್ತಾರೆ. ಆ ಮಸೂರಿ ಯಾವ ನದಿಯ ಹತ್ತಿರ ಬರ್ತಾಗ ಭಾಗೀರಥಿ ನದಿಯ ಹತ್ತಿರ ಬರ್ತಕ್ಕಂಥ ಪ್ರಸಿದ್ಧವಾದಂಥ ಸ್ಥಳ. ಅದೇ ರೀತಿಯಾಗಿ ನೋಡ್ತಾ ಇರ್ತೇವ್ರಿ, ಭಾಗೀರಥಿ ಮತ್ತು ಅಲಕಾನಂದ ಎರಡೂ ನದಿಗಳು ಸಂಗಮವಾಗಿ ಮುಂದೆ ಹರಿತಕ್ಕಂಥ ನದಿಗೆ ನಾವು ಗಂಗಾ ನದಿ ಅಂತ ಕೂಡ ಕರಿತಾ ಇರ್ತೇವೆ. ವಿಶೇಷತೆ ನೋಡ್ತಾ ಇರ್ತೇವ್ರಿ, ಭಾರತ ದೇಶದಾಗ ಗಂಗಾ ನದಿ ಯಾವ್ಯಾವ ರಾಜ್ಯಗಳದಾಗ ಹರಿತಾ ಇರ್ತದಾಗ ನಾವು ನೋಡ್ತಾ ಇರ್ತೇವ್ರಿ, ಭಾರತ ದೇಶದಾಗ ಗಂಗಾ ನದಿ ಯಾವ್ಯಾವ ರಾಜ್ಯದಾಗ ಹರಿತಾ ಇರ್ತದಾಗ ಇವು BJP. ಫಸ್ಟ್ ಇವತ್ತು ತಂದಾಗ ಉತ್ತರಾಖಂಡ, ಇನ್ನೊಂದು ಇವತ್ತು ತಂದಾಗ ಉತ್ತರ ಪ್ರದೇಶ, ಬಿ ಅಂದ್ರೆ ಬಿಹಾರ, ಜೆ ಅಂದ್ರೆ ಜಾರ್ಖಂಡ, ಪಿ ಅಂದ್ರೆ ಪಶ್ಚಿಮ ಬಂಗಾಳ. ಈ ಐದು ರಾಜ್ಯಗಳಲ್ಲಿ ಸೇರಿಸಿ ಎಷ್ಟು ಕಿಲೋಮೀಟರ್ ಇರುತ್ತೆ ತಂದಾಗ 2,525 ಕಿಲೋಮೀಟರ್ ಗಂಗಾ ನದಿ ಹರಿತದೆ. ಆದರೆ ಗಂಗಾ ನದಿ ಅತಿ ಹೆಚ್ಚು ಹರಿಯುವುದು ಉತ್ತರ ಪ್ರದೇಶ ರಾಜ್ಯದ. ಗಂಗಾ ನದಿ ಅತಿ ಕಡಿಮೆ ಹರಿಯುವುದು ಜಾರ್ಖಂಡ್ ರಾಜ್ಯದ. ಎಸ್, ಈಗ ನಾವು ನೋಡ್ತಾ ಇರ್ತೇವ್ರಿ, ದೇವಪ್ರಯಾಗದಿಂದ ಗಂಗಾ ನದಿಗೆ ಗಂಗಾ ನದಿ ಅಂತೇಳಿ ಹೆಸರು ಬರ್ತದೆ.
ಎಸ್. ಈಗ ನಾವು ಸಾಮಾನ್ಯ ನೋಡುವ ಸಂದರ್ಭದಾಗ ಈ ಗಂಗಾ ನದಿಗೆ ಬಂದು ಸೇರ್ತಕ್ಕಂಥ ಪ್ರಸಿದ್ಧವಾದಂಥ ಉಪನದಿಗಳು ಎಸ್ ಈ ಭಾಗ ತಂದಾಗ ಇದು ಗಂಗಾ ನದಿ ಹರಿತಾ ಇರ್ತಲ್ಲ ಇದು ಮೇಲ್ಗಡೆ ಇರ್ತಕ್ಕಂಥ ಭಾಗಕ್ಕೆ ಎಡಭಾಗ ಅಂತ ಕೂಡ ಕರಿತೇವ್ರಿ ಕೆಳಗಡೆ ಬರ್ತಕ್ಕಂಥ ಭಾಗಕ್ಕೆ ಇಲ್ಲಿ ಬಲಭಾಗ ಅಂತ ಕೂಡ ಕರಿತೇವ್ರಿ ಗಂಗಾ ನದಿಯ ಎಡದಂಡೆಯ ಉಪನದಿಗಳು ಒಂದು ರಾಮಗಂಗಾ ಎರಡು ಗೋಮತಿ ಮೂರು ಗಾಗ್ರಾ ನಾಲ್ಕು ಕೋಸಿ ಇವು ಗಂಗಾ ನದಿಗೆ ಎಡಭಾಗದಿಂದ ಬಂದು ಸೇರ್ತಕ್ಕಂಥ ಉಪನದಿಗಳು ಈಗ ರಾಮಗಂಗಾ ಅಂದ ತಕ್ಷಣ ಈ ನದಿದು ಒಂದು ವಿಶೇಷತೆ ರಾಮಗಂಗಾ ನದಿ ಉತ್ತರಾಖಂಡ್ ರಾಜ್ಯದಲ್ಲಿ ಹರಿದು ಉತ್ತರಾಖಂಡ್ ರಾಜ್ಯದ ಗಂಗಾ ನದಿ ಸೇರ್ತದೆ ರಾಮಗಂಗಾ ನದಿಗೆ ಉತ್ತರಾಖಂಡ್ ರಾಜ್ಯದಾಗ ರಾಮಗಂಗಾ ಅಣೆಕಟ್ಟು ಕಟ್ಟಲಾಗಿದೆ ನಮ್ಮ ಭಾರತದ ಪ್ರಥಮ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಯಾವ ನದಿಯ ದಡದಗದ ತನಗ ರಾಮಗಂಗಾ ನದಿ ದಡದಗದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನಕ್ಕೆ ರಾಮಗಂಗಾ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಕರೆಯುತ್ತಾರೆ ಯಾಕತ್ತನಗ ರಾಮಗಂಗಾ ನದಿ ದಡದಲ್ಲಿ ಬರುವುದರಿಂದ ಇನ್ನು ಅದೇ ರೀತಿಯಾಗಿ ನೋಡ್ತಾ ಇರ್ತೇವ್ರಿ ಗಂಗಾ ನದಿಯ ಅತ್ಯಂತ ಉದ್ದವಾದಂಥ ಉಪನದಿ ಯಮುನಾ ನದಿ ಆದರೆ ಈ ಗಂಗಾ ನದಿಗೆ ಎಡಭಾಗದಿಂದ ಬಂದು ಸೇರ್ತಕ್ಕಂಥ ಅತ್ಯಂತ ಪ್ರಸಿದ್ಧವಾದಂಥ ಅತ್ಯಂತ ಉದ್ದವಾದಂಥ ಉಪನದಿ ಗಾಗ್ರಾ ನದಿ ಗಾಗ್ರಾ ನದಿ ಈ ಗಾಗ್ರಾ ನದಿ ಇದು ಗಂಗಾ ನದಿಗೆ ಎಡಭಾಗದಿಂದ ಬಂದು ಸೇರ್ತಕ್ಕಂಥ ಅತ್ಯಂತ ಉದ್ದವಾದಂಥ ಉಪನದಿ ಈ ಗಾಗ್ರಾ ನದಿಯ ಉಪನದಿ ಸರಯೂ ನದಿ ಸರಯೂ ನದಿ ದಡದಾಗ ಅಯೋಧ್ಯ ನಗರ ಬರ್ತದೆ ಅಯೋಧ್ಯದ ಇನ್ನೊಂದು ಹೆಸರೇ ಫೈಜಾಬಾದ್ ಫೈಜಾಬಾದ್ ಅಥವಾ ಅಯೋಧ್ಯ ನಗರ ಯಾವ ನದಿ ದಡದಾಗ ಸರಯೂ ನದಿ ದಡದಾಗದ ಸರಯೂ ನದಿ ಬಂದು ಯಾವ ನದಿ ಸೇರ್ತದಾಗ ಗಾಗ್ರಾ ನದಿ ಬಂದು ಸೇರ್ತ ಗಾಗ್ರಾ ನದಿ ಬಂದು ಯಾರಿಗೆ ಸೇರ್ತದಾಗ ನಾನು ನೋಡ್ತಾ ಇರ್ತೇವ್ರಿ ಗಂಗಾ ನದಿಗೆ ಅದು ಉತ್ತರ ಪ್ರದೇಶದ ಎಸ್ ಉತ್ತರ ಪ್ರದೇಶ ಭಾರತ ದೇಶದಾಗ ಅತ್ಯಂತ ಪ್ರಸಿದ್ಧವಾದಂಥ ರಾಜ್ಯ ಯಾಕಂದಾಗ ನಮ್ಮ ದೇಶದಾಗ ಅತಿ ಹೆಚ್ಚು ಬೆಳೆಗಳು ಬೆಳೆಯುವುದು ಉತ್ತರ ಪ್ರದೇಶ ಯಾಕತ್ತಂದ್ರೆ ಗಂಗಾ ನದಿ ಹರಿಯುವುದರಿಂದ ಇಂಥ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ನಗರ ಯಾವ ನದಿಯ ದಡದಲ್ಲಿ ಇದಂದಾಗ ಗೋಮತಿ ನದಿ ದಡದಾಗ ಭಾರತ ದೇಶದಾಗ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ರಾಜ್ಯ ಉತ್ತರ ಪ್ರದೇಶ ಭಾರತ ದೇಶದ ಕಬ್ಬು ಸಂಶೋಧನಾ ಕೇಂದ್ರ ಲಕ್ನೋ ನಗರ ಆ ಲಕ್ನೋ ನಗರ ಯಾವ ನದಿ ದಡದಾಗ ಗೋಮತಿ ನದಿ ದಡದಾಗ ಅದೇ ರೀತಿಯಾಗಿ ಭಾರತ ದೇಶದ ತರಕಾರಿ ಸಂಶೋಧನಾ ಕೇಂದ್ರ ಯಾವ ನಗರದಾಗ ತಂದಾಗ ವಾರಣಾಸಿ ನಗರದಾಗ ವಾರಣಾಸಿ ನಗರದಾಗ ಭಾರತದ ತರಕಾರಿ ಸಂಶೋಧನಾ ಕೇಂದ್ರ ಆ ವಾರಣಾಸಿ ನಗರ ಕೂಡ ಗಂಗಾ ನದಿ ದಡದಾಗ ಬರ್ತದೆ ವಾರಣಾಸಿ ನಗರ ಯಾವ ರಾಜ್ಯದಾಗ ಬರ್ತದ್ರೆ ಉತ್ತರ ಪ್ರದೇಶದಾಗ ಅದೇ ರೀತಿಯಾಗಿ ನೋಡ್ತಾ ಇರ್ತೇವ್ರಿ ಇನ್ನೊಂದು ವಿಶೇಷವಾದ ನದಿ ತಂದಾಗ ಕೋಸಿ ನದಿ ಕೋಸಿ ನದಿ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಬಿಹಾರ್ ರಾಜ್ಯ ಬಿಹಾರ್ ರಾಜ್ಯದಾಗ ಈ ನದಿ ಹರಿಬೇಕಾದ್ರೆ ಭಾಳ ಭಾಳ ನಷ್ಟ ಮಾಡ್ತಾ ಇರ್ತದೆ ಮಳೆಗಾಲದಾಗ ಆದ್ದರಿಂದ ಬಿಹಾರದ ಕಣ್ಣೀರ್ ನದಿ ಅಂತೇಳಿ ಕೋಸಿ ನದಿಗೆ ಕರೀತಾರೆ
ಆ ಬಿಹಾರದ ಪ್ರವಾಹವನ್ನು ತಡೆಯಲು ಕೇಂದ್ರ ಸರ್ಕಾರ ಈ ಬಿಹಾರದ ಅಂದ್ರೆ ಭಾರತ ದೇಶದ ಗಡಿ ಮತ್ತು ನೇಪಾಳ ಗಡಿ ಎರಡೂ ರಾಜ್ಯಗಳ ಮಧ್ಯದಾಗ ಕೋಸಿ ನದಿಗೆ ಪ್ರಸಿದ್ಧವಾದ ಅಣೆಕಟ್ಟು ಕಟ್ಟಿದ್ದರಿಂದ ಪ್ರವಾಹ ಕಡಿಮೆ ಆಗಿದೆ. ಇಂಥ ಕೋಸಿ ನದಿ ಬಿಹಾರದಲ್ಲಿ ಹರಿಯುತ್ತಾ ಲಾಸ್ಟಿಗೆ ಬಂದು ಯಾರಿಗೆ ಸೇರ್ತದಾಗ ಗಂಗಾ ನದಿಗೆ ಬಿಹಾರ ರಾಜ್ಯದಾಗ ಬಂದು ಸೇರ್ತಾ ಇರ್ತದೆ. ಇಂಥ ಕೋಸಿ ನದಿಗೆ ಬಿಹಾರದ ಕಣ್ಣೀರು ನದಿ ಅಂತ ಕೂಡ ಕರೆಯುತ್ತೇವೆ. ಆದರೆ ಗಂಗಾ ನದಿ ಬಲಭಾಗ ಬಂದಿರ್ತದಾಗ ಇಲ್ಲಿ ಬಹಳ ಪ್ರಸಿದ್ಧವಾದಂಥ ಉಪನದಿಗಳು ಬಂದು ಸೇರ್ತಾ ಇರ್ತವೆ. ಯಾವ ನದಿಗಳು ತಂದಾಗ ನಾವು ನೋಡ್ತಾ ಇರ್ತೇವೆ ರೀ, ಯಮುನಾ ಗಂಗಾ ನದಿಯ ಅತ್ಯಂತ ಉದ್ದವಾದಂಥ ಉಪನದಿ. ಯಮುನಾ ನದಿಗೆ ನಾವು ಜಮುನಾ ನದಿ ಅಂತ ಕೂಡ ಕರೆಯುತ್ತೇವೆ. ಯಮುನಾ ನದಿ ಹಿಮಾಚಲ ಪ್ರದೇಶದ ಯಮುನೋತ್ರಿ ಸ್ಥಳದಲ್ಲಿ ಉಗಮಿಸುತ್ತದೆ. ಯಮುನಾ ನದಿ ಹಿಂಗೆ ಹಿಮಾಚಲ ಪ್ರದೇಶ, ಹರಿಯಾಣ ಮತ್ತು ಉತ್ತರ ಪ್ರದೇಶ ರಾಜ್ಯದಲ್ಲಿ ಹರಿದು ಯಮುನಾ ನದಿ ಉತ್ತರ ಪ್ರದೇಶದ ಅಲಹಾಬಾದ್ ಅಥವಾ ಪ್ರಯಾಗರಾಜ್ ಪ್ರಯಾಗರಾಜ್ ನಗರದಾಗ ಯಾವ್ಯಾವ ನದಿಗಳು ಒಂದು ಬಿಡ್ತಾವೆ ತಂದಾಗ ಗಂಗಾ ನದಿ ಮತ್ತು ಯಮುನಾ ನದಿ. ವಿಶೇಷತೆ ರೀ, ಭಾರತದ ತ್ರಿವೇಣಿ ಸಂಗಮ ನಗರ ಅಂತೇಳಿ ಯಾವ ನಗರ ಕರೀತಾರ ತಂದಾಗ ಅಲಹಾಬಾದ್ ನಗರ. ಅಲಹಾಬಾದ್ ನಗರದಲ್ಲಿ ಗಂಗಾ, ಯಮುನಾ, ಸರಸ್ವತಿ ಮೂರೂ ನದಿಗಳು ಸಂಗಮವಾಗುವುದರಿಂದ ಇದಕ್ಕೆ ಭಾರತದ ತ್ರಿವೇಣಿ ಸಂಗಮ ನಗರ ಅಂತ ಕೂಡ ಕರೆಯುತ್ತಾರೆ. ಎಸ್, ಈ ಯಮುನಾ ನದಿದು ಒಂದು ವಿಶೇಷತೆ ಏನು ತಂದಾಗ ನಮ್ಮ ದೇಶದ ರಾಜಧಾನಿ ದೆಹಲಿ ಯಾವ ನದಿಯ ದಡದಾಗ ತಂದಾಗ ಯಮುನಾ ನದಿಯ ದಡದಲ್ಲಿ ಬರುತ್ತದೆ. ಭಾರತದ ಅತ್ಯಂತ ಪ್ರಸಿದ್ಧವಾದ ನಗರ ಉತ್ತರ ಪ್ರದೇಶದ ಆಗ್ರಾ ನಗರ, ಅದು ಕೂಡ ಯಮುನಾ ನದಿ ದಡದಾಗ ಬರ್ತದೆ. ಯಮುನಾ ನದಿ ಅಂದ ತಕ್ಷಣ ಇನ್ನೊಂದು ವಿಶೇಷತೆಯಾಗಿ ನೋಡ್ತಾ ಇರ್ತೇವೆ ರೀ, ಯಮುನಾ ನದಿ ಹರಿಯಾಣ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ಗಡಿಯಾಗಿ ಹರಿಯುತ್ತದೆ. ಇಂಥ ಯಮುನಾ ನದಿಯ ಅತ್ಯಂತ ಉದ್ದವಾದಂಥ ಉಪನದಿ ಯಾವುದು? ಯಮುನಾ ನದಿಗೆ ಅತ್ಯಂತ ಉದ್ದವಂಥ ಉಪನದಿ ಯಾವುದು ತಂದಾಗ ಚಂಬಲ್ ನದಿ. ಚಂಬಲ್ ನದಿ ಬಹಳ ವಿಶೇಷವಾದಂಥ ನದಿ. ಚಂಬಲ್ ನದಿ ಏನ್ರಿ ಚಂಬಲ್ ನದಿ ಇದು ವಿಶೇಷತೆ? ಈ ಚಂಬಲ್ ನದಿ ಮಧ್ಯಪ್ರದೇಶ, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದಲ್ಲಿ ಹರಿದು ಯಮುನಾ ನದಿಗೆ ಹೋಗಿ ಸೇರ್ತಾ ಇರ್ತದೆ. ಭಾರತ ದೇಶದಾಗ ನೈಋತ್ಯದಿಂದ ಈಶಾನ್ಯ ದಿಕ್ಕಿನ ಕಡೆಗೆ ಹರಿತಕ್ಕಂಥ ವಿಶೇಷವಾದಂಥ ನದಿ ಚಂಬಲ್ ನದಿ. ಇದು ಯಮುನಾ ನದಿಯ ಉಪನದಿಯಾಗಿದೆ. ಈ ಚಂಬಲ್ ನದಿಗೆ ಮಧ್ಯಪ್ರದೇಶ ರಾಜ್ಯದಾಗ ಗಾಂಧಿ ಸಾಗರ ಅಣೆಕಟ್ಟು, ಈ ಚಂಬಲ್ ನದಿಗೆ ರಾಜಸ್ಥಾನ ರಾಜ್ಯದಾಗ ರಾಣಾ ಪ್ರತಾಪ ಸಾಗರ ಅಣೆಕಟ್ಟು, ಈ ಚಂಬಲ್ ನದಿ ಹರಿಯುತ್ತಾ ಲಾಸ್ಟಿಗೆ ಹೋಗಿ ಯಮುನಾ ನದಿಗೆ ಸೇರ್ತಾ ಇರ್ತದೆ. ಇನ್ನು ಅದೇ ರೀತಿಯಾಗಿ ನೋಡ್ತಾ ಇರ್ತೇವೆ ರೀ, ಈ ಯಮುನಾ ನದಿ ಬಲಭಾಗದಿಂದ ಹರಿಯುತ್ತಾ ಗಂಗಾ ನದಿಗೆ ಹೋಗಿ ಸೇರ್ತದೆ. ಯಮುನಾ ನದಿ ಗಂಗಾ ನದಿಯ ಬಲದಂಡೆ ನದಿಯಾಗಿದೆ. ಇನ್ನೊಂದು ವಿಶೇಷತ್ವವಾಗಿ ನದಿ ನೋಡ್ತಾ ಇರ್ತೇವೆ ರೀ, ಬಲಭಾಗದಿಂದ ಬರ್ತಕ್ಕಂಥ ನದಿ ಯಾವುದು ಅಂತಂದಾಗ ನಾವು ನೋಡ್ತಾ ಇರ್ತೇವೆ ರೀ, ಸೋನಾ ನದಿ. ಭಾಳ ವಿಶೇಷವಂತ ನದಿ ಸೋನಾ ನದಿ. ಇದು ಬಲಭಾಗದಿಂದ ಬಂದು ಸೇರ್ತಕ್ಕಂಥ ನದಿ. ಸೋನಾ ನದಿ ಅಂದ ತಕ್ಷಣ ಒಂದು ಕ್ವಶನ್ ಕೇಳಿದ, ಬಿಹಾರದ ರಾಜಧಾನಿ ಪಾಟ್ನಾ ನಗರ,
ಈ ಪಾಟ್ನಾ ನಗರದಲ್ಲಿ ಯಾವ್ಯಾವ ನದಿಗಳು ಸಂಗಮ ಆಗ್ತಾವ ಅಂತ ಕ್ವಶನ್ ಕೇಳಿದ್ದ. ಪಾಟ್ನಾ ನಗರದಲ್ಲಿ ಗಂಗಾ ಮತ್ತು ಸೋನಾ ನದಿಗಳು ಸಂಗಮ ಆಗ್ತಾವ. ಈ ಸೋನಾ ನದಿಯ ಉಪನದಿ, ಸೋನಾ ನದಿಗೆ ಒಂದು ಉಪನದಿ ಇದೆ, ಅದೇ ರಿಹಾಂದ್ ಅಂತ ಒಂದು ಉಪನದಿ ಇದೆ. ರಿಹಾಂದ್ ಯಾಕೆ ನಾನು ರಿಹಾಂದ್ ನದಿ ತಗೊಂಡ ತಂದಾಗ, ಭಾರತ ದೇಶದಾಗ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮೂರು ರಾಜ್ಯಗಳ ಗಡಿಯಲ್ಲಿ ರಿಹಾಂದ್ ನದಿಗೆ ನಿರ್ಮಿಸಿದ ಅತ್ಯಂತ ಪ್ರಸಿದ್ಧವಾದ ಅಣೆಕಟ್ಟು ಗೋವಿಂದ ಬಲ್ಲಭ ಪಂತ ಸಾಗರ. ಗೋವಿಂದ ಬಲ್ಲಭ ಪಂತ ಸಾಗರ ಅಣೆಕಟ್ಟು ರಿಹಾಂದ್ ನದಿಗೆ, ಗೋವಿಂದ ಸಾಗರ ಅಣೆಕಟ್ಟು ಬಾಕ್ರಾನಂಗಲ್, ಬಾಕ್ರಾನಂಗಲ್ ಬಾಕ್ರಾನಂಗಲ್ ಹಿನ್ನೀರಿಗೆ ಅದಕ್ಕೆ ಗೋವಿಂದ ಸಾಗರ ಅಂತ ಕರೀತಾರ. ಬಾಕ್ರಾನಂಗಲ್ ಆ ಸತ್ಲೇಜ್ ನದಿಗೆ, ಆದರೆ ರಿಹಾಂದ್ ನದಿಗೆ ಗೋವಿಂದ ಬಲ್ಲಭ ಪಂತ ಸಾಗರ ಅಣೆಕಟ್ಟು ಕಟ್ಟಲಾಗಿದೆ. ನಾನು ನೋಡ್ತಾ ಇರ್ತೀರ ಭಾರತ ದೇಶದ ಹಿಂಗ ಏನು ಗಂಗಾ ನದಿ ಭಾರತ ದೇಶದಾಗ ಹರಿತಾ ಇರ್ತಲ್ಲ, ಈ ಗಂಗಾ ನದಿ ಬಹಳ ಕಡಿಮೆ ಹರಿಯೋದು ಯಾವ ರಾಜ್ಯದ ತಂದಾಗ ಜಾರ್ಖಂಡ್ ರಾಜ್ಯದ. ಮುಂದ ಗಂಗಾ ನದಿ ಅತಿ ಹೆಚ್ಚು ಮುಂದೆ ಯಾವ ರಾಜ್ಯದ ಕಡೆಗೆ ಬರ್ತಾ ಇರ್ತಂದಾಗ ಪಶ್ಚಿಮ ಬಂಗಾಳದಾಗ. ಪಶ್ಚಿಮ ಬಂಗಾಳ ಅಂದ ತಕ್ಷಣ ನಮಗೇನು ನೆನಪಾಗ್ತಾ ಇರ್ತಂದಾಗ, ಪಶ್ಚಿಮ ಬಂಗಾಳದಲ್ಲಿ ಗಂಗಾ ನದಿಗೆ ಪಾರಕ್ಕ ಪಾರಕ್ಕ ಅಣೆಕಟ್ಟು ನಿರ್ಮಿಸಲಾಗಿದೆ. ನಾ ನೋಡ್ತಾ ಇರ್ತೇವ್ರಿ ಹಿಂಗೆ ಪಶ್ಚಿಮ ಬಂಗಾಳದಾಗ ಪಾರಕ್ಕ ಅಣೆಕಟ್ಟಾದ ನಂತರ ಗಂಗಾ ನದಿ ಎರಡು ಭಾಗ ಆಗ್ತದ. ಒಂದು ಗಂಗಾ ನದಿ ಆಗ್ತದ, ಇನ್ನೊಂದು ಹುಗ್ಲಿ ನದಿ ಆಗ್ತದ. ಅದೇ ರೀತಿಯಾಗಿ ನೋಡ್ತಾ ಇರ್ತೇವ್ರಿ ಈ ಮೇಲ್ಗಡೆ ಹೋಗ್ತಕ್ಕಂಥ ಗಂಗಾ ನದಿ ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ನದಿಯೊಂದಿಗೆ ಸಂಗಮ ಆಗ್ತದ. ಗಂಗಾ ಮತ್ತು ಬ್ರಹ್ಮಪುತ್ರ ಎರಡೂ ನದಿಗಳು ಬಾಂಗ್ಲಾದೇಶದಲ್ಲಿ ಸಂಗಮ ಆಗ್ತವಲ್ಲ, ಆಗ ಮುಂದೆ ಹರ್ತಕ್ಕಂಥ ನದಿಗೆ ಪದ್ಮಾ ನದಿ ಅಂತ ಕೂಡ ಕರೀತಾರೆ. ಪದ್ಮಾ ನದಿ ಪದ್ಮಾ ನದಿ ಹಿಂಗ ಹರಿತಾ ಇರ್ತಲ್ಲ, ಪದ್ಮಾ ನದಿಗೆ ಬಂದು ಯಾವ ನದಿ ಸೇರ್ತಾ ಇರ್ತದಂದಾಗ ಈ ಪದ್ಮಾ ನದಿಗೆ ಬಂದು ಮೇಘನಾ ನದಿ ಬಂದು ಸೇರ್ತಾ ಇರ್ತ. ಆ ಮೇಘನಾ ಮತ್ತು ಪದ್ಮ ಎರಡೂ ನದಿಗಳು ಸಂಗಮವಾಗಿ ಮುಂದೆ ಹರಿತಕ್ಕಂಥ ನದಿಗೆ ಅದಕ್ಕೆ ಮೇಘನಾ ನದಿ ಅಂತ ಕೂಡ ಕರೀತಾರ. ಈ ಮೇಘನಾ ನದಿ ಲಾಸ್ಟ್ ಕೊನೆಯದಾಗಿ ಬಂಗಾಳ ಕೊನೆಗೆ ಸೇರುತ್ತದೆ. ಇನ್ನೊಂದು ವಿಶೇಷತೆ, ಮೇಲ್ಗಡೆ ಗಂಗಾ ನದಿ ಹರಿತಾ ಇರ್ತದ, ಬಾಂಗ್ಲಾದೇಶಕ್ಕೆ ಹೋಗ್ತದ, ಬ್ರಹ್ಮಪುತ್ರ ನದಿಗೆ ಸೇರ್ತದ, ಮುಂದೆ ಬ್ರಹ್ಮಪುತ್ರ ಮತ್ತು ಗಂಗಾ ನದಿ ಎರಡೂ ಸಂಗಮವಾಗಿ ಮುಂದೆ ಹರ್ತಕ್ಕಂಥ ನದಿಗೆ ಪದ್ಮಾ ನದಿ ಅಂತ ಕರೀತಾರ. ಪದ್ಮಾ ಮತ್ತು ಮೇಘನಾ ನದಿ ಎರಡೂ ಸಂಗಮವಾಗಿ ಮುಂದೆ ಹರ್ತಕ್ಕಂಥ ನದಿಗೆ ಮೇಘನಾ ನದಿ ಅಂತ ಕರೀತಾರ. ಮೇಘನಾ ನದಿ ಲಾಸ್ಟ್ ಕೊನೆಯದಾಗಿ ಬಂಗಾಳ ಕೊಲೆ ಸೇರ್ತದ. ಇನ್ನು ಕೆಳಗಡೆ ಇನ್ನೊಂದು ಕೌಲಾಗಿ ಹರಿತಾ ಇರ್ತಲ್ಲ ಗಂಗಾ ನದಿ, ಅದಕ್ಕೆ ಹುಗ್ಲಿ ನದಿ ಅಂತ ಕರೀತಾರ. ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ ನಗರ ಯಾವ ನದಿ ದಡದಾಗದ ಅಂತಂದಾಗ ಹುಗ್ಲಿ ನದಿ ದಡದಾಗದ. ಈಗ ಪಶ್ಚಿಮ ಬಂಗಾಳ ರಾಜ್ಯ ಅಂದ ತಕ್ಷಣ ನಮಗೆ ನೆನಪಾಗುವುದು ದಾಮೋದರ ನದಿ. ಈ ದಾಮೋದರ ನದಿಗೆ ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಅಂತ ಕೂಡ ಕರೀತಾ ಇರ್ತಾರ. 1947 ನಂತರ ಭಾರತದ ಪ್ರಥಮ ವಿವಿಧೋದ್ದೇಶ ಯೋಜನೆ ದಾಮೋದರ ಕಣಿವೆ ಯೋಜನೆ. ಹಾಗಾದ್ರೆ
ಈ ದಾಮೋದರ್ ನದಿ ಬಂದು ಯಾವ ನದಿಗೆ ಸೇರ್ತದಂದಾಗ ದಾಮೋದರ್ ನದಿ ಬಂದು ಹುಗ್ಲಿ ನದಿ ಸೇರ್ತ ಹುಗ್ಲಿ ನದಿಯ ಉಪನದಿ ದಾಮೋದರ್ ನದಿ ಈ ದಾಮೋದರ್ ನದಿಗೆ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾಪುರ್ ವಡ್ಡು ಅಥವಾ ದುರ್ಗಾಪುರ್ ಅಣೆಕಟ್ಟು ಯಾವ ರಾಜ್ಯದ ಕಟ್ಟಿರ್ತದಂದಾಗ ಪಶ್ಚಿಮ ಬಂಗಾಳದಾಗ ದಾಮೋದರ್ ನದಿ ಹೋಗಿ ಹುಗ್ಲಿ ನದಿ ಸೇರ್ತ ಹುಗ್ಲಿ ನದಿ ಹೋಗಿ ಲಾಸ್ಟಿಗೆಲ್ಲ ಸೇರ್ತದಂದಾಗ ಬಂಗಾಳ ಕೊಲೆ ಸೇರ್ತಾ ಇರ್ತದ ಬಂಗಾಳ ಕೊಲೆದಾಗ ಏನು ಗಂಗಾ ನದಿ ಸೇರ್ತಾ ಇರ್ತಲ್ಲ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಬನ್ಸ್ ಕಾಡುಗಳು ಕಂಡು ಬರ್ತವೆ ಸುಂದರಬನ್ಸ್ ಕಾಡುಗಳು ನೋಡೋದಕ್ಕೆ ಬಹಳ ಸುಂದರವಾಗಿರುವುದರಿಂದ ಅವುಗಳನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ ಸುಂದರಬನ್ಸ್ ಕಾಡುಗಳು ಇರುವುದರಿಂದ ಪಶ್ಚಿಮ ಬಂಗಾಳ ಮತ್ತು ಭಾರತ ದೇಶಕ್ಕೆ ಏನು ಅನುಕೂಲ ಅಂತಂದಾಗ ಏನು ಸಾಗರದ ಅಲೆಗಳು ಬಂದು ಭೂಭಾಗ ತಡಿತಲ್ಲ ಆ ಭೂಭಾಗದ ಸವೆತ ಯಾರು ತಡಿತಾರಂತಂದಾಗ ಸುಂದರಬನ್ಸ್ ಕಾಡುಗಳು ಈ ಒಂದು ಗಂಗಾ ನದಿಯ ಮುಖಜ ಭೂಮಿ ಅಥವಾ ಗಂಗಾ ನದಿಯ ಡೆಲ್ಟಾಲ್ಲಿ ಬರ್ತಕ್ಕಂಥ ಪ್ರಸಿದ್ಧವಾದಂಥ ಕಾಡುಗಳು ಸುಂದರಬನ್ಸ್ ಕಾಡುಗಳು ಹೀಗ ಭಾರತ ದೇಶದಾಗ ಗಂಗಾ ನದಿ ಅಂದ ತಕ್ಷಣ ಇದಕ್ಕೆ ನಾವು ಭಾರತ ದೇಶದ ರಾಷ್ಟ್ರೀಯ ನದಿ ಎಂದು ಕರಿತೇವೆ ರೀ ಭಾರತದ ಅತ್ಯಂತ ಉದ್ದವಾದಂಥ ನದಿ ಅಂತ ಕೂಡ ಕರಿತೇವೆ ರೀ ಈ ನದಿ ಮತ್ತು ಇದರ ಉಪನದಿಗಳು ಹರಿಯುವುದರಿಂದ ಭಾರತ ದೇಶದಾಗ ಮೆಕ್ಕಲು ಮಣ್ಣು ತಂದು ಬಿಡ್ತಾವ ಈ ಮೆಕ್ಕಲು ಮಣ್ಣು ಇರುವುದರಿಂದ ಈ ಮಣ್ಣಿನಾಗ ಅತಿ ಹೆಚ್ಚು ನಾವು ಬೆಳೆ ಬೆಳೀತಾ ಇರ್ತೇವೆ ರೀ ಈ ಒಂದು ಗಂಗಾ ನದಿ ತಂದು ಬಿಟ್ಟಂಥ ಮೆಕ್ಕಲು ಮಣ್ಣಿನ ಪ್ರದೇಶಕ್ಕೆ ಉತ್ತರ ಮಹಾಮೈದಾನ ಪ್ರದೇಶ ಅಂತ ಕೂಡ ಕರಿತೇವೆ ರೀ ಈ ಉತ್ತರ ಮಹಾಮೈದಾನ ಪ್ರದೇಶಕ್ಕೆ ಭಾರತದ ಹೃದಯ ಭಾಗ ಅಂತ ಕೂಡ ಕರೀತೇವೆ ಇದು ಇವತ್ತು ಹೇಳಿದಂಥ ಕ್ಲಾಸ ಪೊಲೀಸ ಪಿ ಎಸ್ ಐ ಕೆ ಎಸ್ ಎಕ್ಸಾಮ್ ಬಹಳ ಉಪಯುಕ್ತ ಅದ ನಿಮಗ ಈ ಒಂದು ಗಂಗಾ ನದಿ ಬಗ್ಗೆ ಬಹಳ ಇಷ್ಟವಾದರೆ ನಿಮ್ಮ ಗೆಳೆಯರೊಂದಿಗೆ ಲೈಕ್ ನೀವು ಕೂಡ ಇದಕ್ಕೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಎಲ್ಲಕ್ಕಿಂತ ಮಿಗಿಲಾಗಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳುತ್ತಾ ನಾನು ಇವತ್ತಿನ ಈ ಒಂದು ಗಂಗಾ ನದಿ ಬಗ್ಗೆ ಟಾಪಿಕ್ ಮುಗಿಸ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನ ಭಾರತ ಪ್ರಪಂಚದ ಖಂಡಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ರೀ ಇತಿಹಾಸದ ಬಗ್ಗೆ ಮಾಹಿತಿ ಕೊಡ್ತೀನಿ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತೇನೆ ಅಂತ ಹೇಳುತ್ತಾ ಇಲ್ಲಿಗೆ ಕ್ಲಾಸ್ ಮುಕ್ತಾಯ ಮಾಡುತ್ತೇನೆ